ಎಲ್ರಿಗೂ ಸುಸ್ವಾಗತ ಸರಸ್ವತಿ ಟೆಕ್ ಹಬ್ಬಲ್ಲಿ ನಾನು ನಿಮ್ಮ ರಮೇಶ್ ರಾಥೋಡ್ ಫ್ರೆಂಡ್ಸ್ ರೀಸೆಂಟ್ಲಿ ರೀಸೆಂಟ್ಲಿ ಮೋ ಪಿ ಎಮ್ ಮೋದಿಯವರು ಪಿ ಎಮ್ ಮೋದಿಯವರು ಒಂದು ಚಾಂಪಿಯನ್ಸ್ ಪೋರ್ಟಲ್ ಅಂತ ರಿಲೀಸ್ ಮಾಡಿದ್ದಾರೆ ಇದೇ ಮಂತಲ್ಲಿ ಜೂನ್ ಮಂತಲ್ಲಿ ರಿಲೀಸ್ ಮಾಡಿದ್ದಾರೆ ಅದರಲ್ಲಿ ಒಂದು ಸೆಕ್ಷನ್ನು ಸ್ಕೀಮ್ಸ್ ಫಾರ್ ಸ್ಟಾರ್ಟರ್ಸ್ ಅಂತ ಇದೆ ಓಕೆನಾ ಸ್ಕೀಮ್ಸ್ ಫಾರ್ ಸ್ಟಾರ್ಟರ್ಸ್ ಅಂತ ಇದೆ ಇದರ ಈ ಸ್ಕೀಮ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಫ್ರೆಂಡ್ಸ್ ಸೊ ನಾನು ಇವತ್ತು ತಗೊಂಡಿರೋ ಟಾಪಿಕ್ಕು ಪಿ ಎಮ್ ಇ ಜಿ ಪಿ ಅಂತ ಓಕೆನಾ ಪಿ ಎಮ್ ಇ ಜಿ ಪಿ ಏನಿದು ಪಿ ಎಮ್ ಇ ಜಿ ಪಿ ಪಿ ಎಮ್ ಇ ಜಿ ಪಿ ಅಂದರೆ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಪ್ರೋಗ್ರಾಮ್ ಪಿ ಎಮ್ ಇ ಜಿ ಪಿ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಪ್ರೋಗ್ರಾಮ್ ಇದರ ಅಡಿಯಲ್ಲಿ ಕೆಲವು ನಿಮಗೆ ಸ್ಟಾರ್ಟಪ್ ಲೋನ್ಗಳಿದ್ದಾವೆ ಸ್ಟಾರ್ಟ್ ಅಪ್ ಸ್ಕೀಮ್ಗಳಿದ್ದಾವೆ ಅದಕ್ಕೆ ಎಲಿಜಿಬಿಲಿಟಿ ಏನಿರಬೇಕಂತ ನೋಡೋಣ ಎಲಿಜಿಬಿಲಿಟಿ ಫಸ್ಟ್ ಆಫ್ ಆಲ್ ನೋಡಿ ಎಲಿಜಿಬಿಲಿಟಿ ಫಸ್ಟ್ ಆಫ್ ಆಲ್ ಅನ್ಎಂಪ್ಲಾಯ್ಡ್ ಯೂತ್ ಇರಬೇಕು ನೀವು ಕೆಲಸ ಮಾಡ್ತಾ ಇದ್ದು ಇದನ್ನು ಮಾಡ್ತೀನಿ ಅಂದ್ರೂ ದೆರ್ ಇಸ್ ನೋ ರಾಂಗ್ ನೀವು ಮಾಡಬಹುದು ಓಕೆನಾ ಸೊ ಎಲಿಜಿಬಿಲಿಟಿ ಎನಿ ಪರ್ಸನ್ ಕ್ಯಾನ್ ಅಪ್ಲೈ ಇಂಡಿಯನ್ ಸಿಟಿಜನ್ನು ಯಾರಾಗಲಿ ಇಂಡಿಯನ್ ಸಿಟಿಜನ್ ಯಾರಾದರೂ ಇರಲಿ ಇದನ್ನು ಅಪ್ಲೈ ಮಾಡಬಹುದು ಮತ್ತೆ ಈ ಫೈನಾನ್ಷಿಯಲ್ ಬಜೆಟಲ್ಲಿ ಈ ಇಯರಲ್ಲಿ ಎರಡು ಸಾವಿರದ ಐನೂರು ಕ್ರೋ ಕೋಟಿ ಬಜೆಟ್ನ ಸ್ಯಾಂಕ್ಷನ್ ಆಗಿದೆ ಈ ವರ್ಷದಲ್ಲಿ ನೆಕ್ಸ್ಟ್ ಏನಪ್ಪ ಈ ಡಿಟೇಲ್ ಸ್ಕೀಮ್ ಏನಪ್ಪ ಇದರದು ನೋಡಿ ಇದೊಂದು ಸಬ್ಸಿಡಿ ಪ್ರೋಗ್ರಾಮು ಫೈನಾನ್ಸ್ ನೋಡಿ ನಾನು ಹೇಳ್ತೀನಿ ಇಲ್ಲಿ ಇದೊಂದು ಸಬ್ಸಿಡಿ ಬೇಸ್ಡ್ ಸ್ಕೀಮ್ ಸಬ್ಸಿಡಿ ಬೇಸ್ಡ್ ಸ್ಕೀಮ್ ಇದರಲ್ಲಿ ನಿಮಗೆ ಲೋನ್ಗಳ ಮೇಲೆ ಲೋನ್ಗಳ ಮೇಲೆ ಸಬ್ಸಿಡಿ ಸಿಗುತ್ತೆ ಸೊ ಈ ಅದಕ್ಕೆ ಈ ಸ್ಕೀಮ್ ಮಾಡಿರೋದು ಕೆಲವರು ತನ್ನ ಲೈಫಲ್ಲಿ ಏನಾದರೂ ಮಾಡಿ ಅಚೀವ್ ಮಾಡಬೇಕು ಅಂತವ್ರಿಗೆ ಈ ಲೋನ್ ಕೊಟ್ಟು ಪ್ಲಸ್ ಅದರಲ್ಲಿ ಸಬ್ಸಿಡಿ ಕೊಟ್ಟು ಆ ಲೋನ್ನ ಶಾಂಕ್ಷನ್ ಮಾಡೋಕ್ಕೆ ಪ್ಲ್ಯಾನ್ ಇದ್ದಾರೆ ಸೊ ಏನು ಏನು ಯಾವ ಥರ ಇದು ಲೋನ್ ನಿಮಗೆ ಹೆಲ್ಪ್ ಆಗುತ್ತೆ ಎಷ್ಟು ಲೋನ್ ಸಿಗ್ಬೋದು ಇದರಲ್ಲಿ ಎಷ್ಟು ಲೋನ್ ಸಿಗ್ಬೋದು ಅಂತ ತಿಳ್ಕೊಳ್ಳೋಣ ನಾನು ಫ್ರೆಂಡ್ಸ್ ಇವಾಗ ಸಿ ಇವಾಗ ನೀವು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ ಮ್ಯಾನುಫ್ಯಾಕ್ಚರಿಂಗ್ 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 ಯೂನಿಟು ಓಕೆನಾ ಈ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲಿ ನೀವು ನಮಗೆ ಎಷ್ಟು ಸಿಗ್ಬೋದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲಿ ನೋಡಿ ಟ್ವೆಂಟಿ ಫೈವ್ ಲ್ಯಾಕ್ವರೆಗೆ ಸಿಗ್ಬೋದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅವರಿಗೆ ಅದೇ ಸರ್ವಿಸ್ ಸರ್ವಿಸ್ ಅವ್ರಿಗೆ ಎಷ್ಟು ಸಿಗ್ಬೋದು ಸರ್ವಿಸ್ ಅವ್ರಿಗೆ ಟೆನ್ ಲ್ಯಾಕ್ ಸಿಗ್ಬೋದು ಮನುಫ್ಯಾಕ್ಚರಿಂಗ್ಗೆ ಟ್ವೆಂಟಿ ಫೈವ್ ಲ್ಯಾಕ್ ಮತ್ತು ಸರ್ವಿಸ್ ರಿಲೇಟೆಡ್ಗೆ ಎಷ್ಟು ಟೆನ್ ಲ್ಯಾಕ್ ಸೊ ಇದರ ಡಿಫ್ರೆನ್ಸ್ ಏನು ಮನುಫ್ಯಾಕ್ಚರಿಂಗ್ ಅಂದ್ರೇನು ಸರ್ವಿಸ್ ಏನು ಮ್ಯಾನುಫ್ಯಾಕ್ಚರಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಯಾವುದಾದ್ರೂ ಪ್ರಾಡಕ್ಟ್ನ ನೀವು ಮನುಫ್ಯಾಕ್ಚರಿಂಗ್ ಮಾಡ್ತಾಯಿದ್ರೆ ಅದನ್ನು ತಯಾರು ಮಾಡ್ತಾಯಿದ್ರೆ ಅಂತಹ ಒಂದು ಪ್ರಾಡಕ್ಟ್ನ ಅಂತಹ ಒಂದು ಥಿಂಗ್ಸ್ನ ನಾವು ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳ್ತೀವಿ ಎಕ್ಸಾಂಪಲು ನಾನು ಒಂದು ಬಿಸಿಲರಿ ಬಾಟಲ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಸೇಲ್ ಮಾಡ್ತಾಯಿದ್ದೀನಿ ಓಕೆನಾ ಇದು ನನ್ನ ಮನುಫ್ಯಾಕ್ಚರಿಂಗ್ ಅದೇ ನಾನು ಸರ್ವಿಸ್ ಅಂತ ಹೇಳಿದ್ರೆ ಸರ್ವಿಸ್ ಅಂತ ಹೇಳಿದ್ರೆ ಎಕ್ಸಾಂಪಲ್ ನಾನು ಸರ್ವಿಸ್ ಕೊಡ್ತೀನಿ ಎಕ್ಸಾಂಪಲ್ ನನ್ನ ಬಾಟಲ್ ಆಲ್ರೆಡಿ ರೆಡಿಯಾಗಿದೆ ಎಲ್ಲ ಆಗಿದೆ ನಾನು ಡೀಲರು ನಾನು ಬಾಟಲ್ ತಗೊಂಡು ನಾನು ಸರ್ವಿಸ್ ಕೊಡ್ತೀನಿ ನಾನು ಡೆಲಿವರಿ ಮಾಡ್ತೀನಿ ಅಷ್ಟೇ ನನ್ನ ಕೆಲಸ ಸೊ ಈ ರಿಲೇಟೆಡ್ ಕೆಲಸಕ್ಕೆ ನಾನು ಸರ್ವಿಸ್ ಅಂತ ಕರಿತೀನಿ ಸೊ ಅರ್ಥ ಆಯ್ತಾ ಎರಡು ಡಿಫ್ರೆನ್ಸ್ ಏನು ಅಂತ ಓಕೆ ನೆಕ್ಸ್ಟ್ ಇದರಲ್ಲಿ ಎರಡು ಕೆಟಗಿರಿ ವಾಯ್ಸ್ ಮಾಡಿದ್ದಾರೆ ಓಕೆ ಇದರಲ್ಲಿ ನೋಡಿ ಜನರಲ್ಲು ಮತ್ತು ಎಸ್ ಸಿ ಎಸ್ ಟಿ ವುಮೆನ್ಸು ಮತ್ತು ಹಿಲ್ಸ್ ಏರಿಯಾದವ್ರಿಗೆ ಬೇರೆ ಥರ ಲೋನ್ ಸ್ಕೀಮ್ ಇದೆ ಸೊ ನೋಡೋಣ ಒನ್ ಬೈ ಒನ್ ಓಕೆನಾ ಸೊ ಜನ್ರಲ್ ಕೆಟಿಯವ್ರ ಕೆಟಗರಿ ಅವ್ರಿಗೆ ಜನ್ರಲ್ ಕೆಟಗರಿ ಅವ್ರಿಗೆ ಫಿಫ್ಟೀನ್ ಪರ್ಸೆಂಟ್ ಅರ್ಬನ್ ಏರಿಯಾ ಟ್ವೆಂಟಿ ಫೈವ್ ಪರ್ಸೆಂಟು ರೂರಲ್ ಏರಿಯಾ ಓಕೆನಾ ಸೊ ಫಿಫ್ಟೀನ್ ಪರ್ಸೆಂಟ್ ಅರ್ಬನ್ ಏರಿಯಾ ಟ್ವೆಂಟಿ ಫೈವ್ ಪರ್ಸೆಂಟ್ ರೂರಲ್ ಏರಿಯಾ ನೆಕ್ಸ್ಟು ಸಬ್ಸಿಡಿ ಫಾರ್ ಸ್ಪೆಷಲ್ ಕೆಟಗಿರಿ ನಮ್ಮ ಎಸ್ ಸಿ ಎಸ್ ಟಿ ರೂರಲ್ ಏರಿಯಾಸ್ ಅವ್ರಿಗೆ ಏನು ಟ್ವೆಂಟಿ ಫೈವ್ ಪರ್ಸೆಂಟ್ ಇನ್ ಅರ್ಬನ್ ಓಕೆ ಓಕೆ ನೆಕ್ಸ್ಟು ಥರ್ಟಿ ಫೈವ್ ಪರ್ಸೆಂಟ್ ರೂರಲ್ ಏರಿಯಾಸ್ ಎಸ್ ಸಿ ಎಸ್ ಟಿ ಅವ್ರಿಗೆ ಇವರು ಸ್ಪೆಷಲ್ ಕೆಟಗಿರಿ ಅವ್ರಿಗೆ ಲೋ ಬ್ಯಾಕ್ ಗ್ರೌಂಡಿಂದ ಬಂದಿರೋ ಕೆಟಗರಿಗೆ ನಾವು ಈ ಲೋನ್ನ ಇವರು ಕೊಡ್ತಾ ಇದ್ದಾರೆ ಓಕೆ ಸೊ ಅರ್ಥ ಆಯ್ತಾ ಇವಾಗ ನೀವು ಒಂದು ಸಿಟಿಯಲ್ಲಿ ಇರ್ತೀರಾ ಇರ್ತೀರಾ ಜನರಲ್ ಕೆಟಗರಿ ಅವ್ರಿಗೆ ಜನರಲ್ ಕೆಟಗರಿ ಅವ್ರಿಗೆ ಎಷ್ಟು ಫಿಫ್ಟೀನ್ ಪರ್ಸೆಂಟ್ ಕೊಡ್ತಾರೆ ಅದೇ ರೂರಲ್ ಏರಿಯಾ ಸಿಟಿಯಲ್ಲೇ ರೂರಲ್ ಬರುತ್ತೆ ವಿಲೇಜಸ್ಸು ರೂರಲ್ ಏರಿಯಾವ್ರಿಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಕೊಡ್ತಾರೆ ಜನರಲ್ ಕ್ಯಾಟಗರಿ ಅವ್ರಿಗೆ ಇವಾಗ ನಾನು ಹೇಳ್ತೀನಿ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಅವ್ರಿಗೆ ಎಸ್ ಸಿ ಎಸ್ ಟಿ ಅವ್ರಿಗೆ ಅದೇ ಸೇಮು ಅರ್ಬನ್ ಏರಿಯಾ ಅವ್ರಿಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಮತ್ತು ರೂರಲ್ ಏರಿಯಾ ಅವ್ರಿಗೆ ಥರ್ಟಿ ಫೈವ್ ಪರ್ಸೆಂಟ್ ಈ ಥರ ಲೋನ್ನ ಸ್ಕೀಮ್ ಇದೆ ಓಕೆನಾ ಅದರಲ್ಲಿ ಮೈನಾರಿಟಿ ಬಂದರು ವುಮೆನ್ಸ್ ಬಂದರು ಹಿಲ್ ಏರಿಯಾದಲ್ಲಿ ಇರೋರು ಬಂದರು ಆದರೆ ಕೆಳಗಡೆ ನೋಡಿ ಕಾಂಟ್ರಿಬ್ಯೂಷನ್ ಆಫ್ ದಿ ಎಂಟ್ರಪ್ರೇನಿಯರ್ ಜನ್ರಲ್ ಕೆಟಗಿರಿಯವರು ಟೆನ್ ಪರ್ಸೆಂಟ್ ಮಾಡಬೇಕು ಸ್ಪೆಷಲ್ ಕೆಟಗಿರಿ ಫೈವ್ ಪರ್ಸೆಂಟ್ ಮಾಡಬೇಕು ಏನಿದ್ರ ಅರ್ಥ ಕಾಂಟ್ರಿಬ್ಯೂಷನ್ ಅಂದರೆ ಏನು ಎಂಟ್ರಪ್ರೀನಿಯರ್ ನಾನೊಂದು ನಾನೊಂದು ಇಂಡಸ್ಟ್ರಿನ ಮನುಫ್ಯಾಕ್ ಇಂಡಸ್ಟ್ರಿನ ಸ್ಟಾರ್ಟಪ್ ಮಾಡ್ತಾಯಿದ್ದೀನಿ ಆದರೆ ನೈಂಟಿ ಫೈವ್ ಪರ್ಸೆಂಟ್ ನಾನು ಕೆಟಗಿರಿ ಇದ್ದೀನಿ ಸ್ಪೆಷಲ್ ಕೆಟಗಿರಿ ಎಸ್ ಸಿ ಕೆಟಗಿರಿ ಇನ್ ಅಂದ್ಕೊಳ್ಳಿ ನನಗೆ ಫೈ ಪರ್ಸೆಂಟ್ ನನ್ನ ಹತ್ರ ಅಮೌಂಟ್ ಇರಬೇಕು ಫೈವ್ ಪರ್ಸೆಂಟ್ ಅಮೌಂಟ್ ನನ್ನ ಹತ್ರ ಇರಬೇಕು ನಾನು ಈ ಫೈವ್ ಪರ್ಸೆಂಟನ್ನು ನನ್ನ ಯೂನಿಟ್ಗೆ ಹಾಕ್ತೀನಿ ನನ್ನ ಯೂನಿಟ್ಗೆ ಹಾಕ್ತೀನಿ ಅರ್ಥ ಆಯ್ತಾ ಇನ್ನೊಂದು ನೆಕ್ಸ್ಟ್ ಆಗಿ ಹೇಳ್ತೀನಿ ನೋಡಿ ನಾನು ಎಕ್ಸಾಂಪಲ್ಲು ನಾನು ಎಸ್ ಸಿ ಕೆಟಗಿರಿ ಅವನು ಓಕೆನಾ ಸೊ ಫೈ ಪರ್ಸೆಂಟು ಫೈವ್ ಪರ್ಸೆಂಟ್ ಲೋನ್ನ ಫೈವ್ ಪರ್ಸೆಂಟ್ನ ನಾನು ನನ್ನ ಕಂಪ್ನಿಗೆ ಹಾಕ್ತೀನಿ ಉಳಿದ ನೈಂಟಿ ಫೈವ್ ಪರ್ಸೆಂಟ್ ಇದರಲ್ಲಿ ಲೋನ್ ಶಾಂಕ್ಷನ್ ಆಗುತ್ತೆ ಓಕೆನಾ ಇದರಲ್ಲಿ ಲೋನ್ ಶಾಂಕ್ಷನ್ ಆಗುತ್ತೆ ಇದು ಈ ಕೆಟಗಿರಿ ಅವ್ರಿಗೆ ನೆಕ್ಸ್ಟು ಜನ್ರಲ್ ಕೆಟಗಿರಿ ಅವ್ರಿಗೆ ಯಾವ ಥರ ಇರುತ್ತೆ ಇವ್ರು ಏನು ಮಾಡ್ತಾರೆ ಟೆನ್ ಪರ್ಸೆಂಟ್ನ ಕಂಪ್ನಿಗೆ ಹಾಕ್ತಾರೆ ಬಂಡವಾಳ ನೆಕ್ಸ್ಟು ನೈಂಟಿ ಪರ್ಸೆಂಟ್ ಲೋನ್ ಇರುತ್ತೆ ಸೊ ಈ ಥರ ಅವೈಲೇಬಿಲಿಟಿ ಇರುತ್ತೆ ಓಕೆನಾ ನೆಕ್ಸ್ಟ್ ಮಾಡಿದ್ರೆ ಇಟ್ ಈಸ್ ದ ಫುಲ್ಲಿ ಆನ್ಲೈನ್ ಸರ್ವಿಸ್ ಸೊ ದ ಅಪ್ಲಿಕೆಂಟ್ ಕ್ಯಾನ್ ಅಪ್ಲೈ ಓನ್ಲಿ ಆನ್ ಆನ್ಲೈನ್ ಓಕೆ ಫಸ್ಟ್ ಒನ್ ಏನಿದೆ ಇಟ್ ಈಸ್ ಅ ಫುಲ್ಲಿ ಆನ್ಲೈನ್ ಸರ್ವಿಸ್ ಸೋ ದಿ ಅಪ್ಲಿಕೆಂಟ್ ಕ್ಯಾನ್ ಅಪ್ಲೈ ಆನ್ ಆನ್ಲೈನ್ ಓನ್ಲಿ ನೆಕ್ಸ್ಟ್ ಒನ್ ದ ಅಪ್ಲಿಕೆಂಟ್ ಶುಡ್ ಅಪ್ಲೈ ಇನ್ ದ ಫಾಲೋವಿಂಗ್ ವೆಬ್ಸೈಟ್ ಯಾವ ಥರ ಈ ಲೋನ್ಗೆ ಸ್ಟಾರ್ಟಪ್ ಲೋನ್ಗೆ ಅಪ್ಲೈ ಮಾಡೋದು ಹೇಗೆ ಸ್ಟೆಪ್ಸ್ ಹೇಳ್ತೀನಿ ನೋಡಿ ಫಸ್ಟು ಫಸ್ಟು ನೀವು ಗೂಗಲಲ್ಲಿ ಕೆ ವಿ ಐ ಸಿ ಅಂತ ಹಾಕ್ಬೋದು ಅದರಲ್ಲಿ ನಿಮಗೆ ಫಾರ್ಮ್ ಬರುತ್ತೆ ನೆಕ್ಸ್ಟ್ ನೀವು ಪಿ ಎಮ್ ಇ ಜಿ ಪಿ ಅಂತ ಹಾಕ್ಬೋದು ಅದರಲ್ಲೂ ಫಾರ್ಮ್ ಬರುತ್ತೆ ನೆಕ್ಸ್ಟ್ డి ఐసి అంతూ హాక్బోదు డి 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 ఇండస్ట్రీస్ సెంటర్ కే వి ఐ విలేజ్ ఇండస్ట్రీస్ సెంటర్ ఓకే మూరుతా నెక్స్ట్ నోడి ఇన్నొందు డిస్ట్రిక్ట్ స్టేట్ ఖాదీ విలేజ్ ఇండస్ట్రీస్ బోర్డ్ కే విఐ నెక్స్ట్ క్వయర్ బోర్డ్ సెంటర్ క్వయర్ బోర్డ్ సెంటర్ ఈ ఐదు పోర్టల్ త్రూ నీవు అప్లై మాబోదు ಸಪೋಸ್ ನಿಮಗೆ ಇದು ನಿಮಗೆ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಸೇಮ್ ಇದೇ ವೆಬ್ಸೈಟ್ಗೆ ಹೋಗಿ ನೀವು ಕಂಪ್ಲೇಂಟ್ ಮಾಡ್ಬೋದು ಅಥವಾ ಅವ್ರ ಹತ್ರ ಡೀಟೇಲ್ಸ್ ತಗೋಬಹುದು ಓಕೆ ಇದಕ್ಕೆ ಪ್ರಾಜೆಕ್ಟ್ ರಿಪೋರ್ಟು ಪ್ರೊಜೆಕ್ಟ್ ರಿಪೋರ್ಟು ತುಂಬ ಇಂಪಾರ್ಟೆಂಟು ಪ್ಲಸ್ ಅಪ್ರೂವಲ್ ಆಫ್ ಪರ್ಟಿಕ್ಯುಲರ್ ಬ್ಯಾಂಕ್ ಮ್ಯಾನೇಜರ್ ಹತ್ರ ನೀವು ಅಪ್ರೂವಲ್ ತಗೊಳ್ಬೇಕು ಈ ಎರಡೂ ಇಂ ಇಂಪಾರ್ಟೆಂಟ್ ಥಿಂಗ್ಸ್ನ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ನೀವು ಇದನ್ನು ಅಪ್ಲೈ ಮಾಡಿ ಯಾಕಂದರೆ ಇದು ಎರಡು ತುಂಬ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಇರಬೇಕು ಏನು ಮಾಡ್ತಾ ಇದ್ದೀನಿ ಅನ್ನೋದು ನೆಕ್ಸ್ಟ್ ಬ್ಯಾಂಕ್ ಮ್ಯಾನೇಜರ್ ಅಪ್ರೂವಲ್ ಇರಬೇಕು ಎಸ್ ನಾನು ಕೊಡೋಕೆ ರೆಡಿ ಇದ್ದೀನಿ ಅಂತ ಅವ್ರ ಹತ್ರ ಅಪ್ರೂವಲ್ ಇರಬೇಕು ನೆಕ್ಸ್ಟ್ ನೀವು ಸಪೋಸ್ ಸಡನ್ಲಿ ಅಪ್ಲೈ ಮಾಡಿ ನೆಕ್ಸ್ಟ್ ಬ್ಯಾಂಕ್ ಲೋನ್ ಕೊಟ್ಟಿಲ್ಲ ಅಂದರೆ ಅದು ತುಂಬ ಇಶ್ಯೂ ಆಗಿಬಿಡುತ್ತೆ ನಿಮಗೆ ಸೊ ಫಸ್ಟು ಎಲ್ಲ ಪ್ರಾಡಕ್ಟ್ನ ರೆಡಿ ಮಾಡ್ಕೊಳ್ಳಿ ಏನು ಬೇಕು ನಿಮಗೆ ಅನ್ನೋದು ರೆಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಅಪ್ಲೈ ಮಾಡಿ ಐ ಥಿಂಕ್ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ